ಬಂದ್ಯವ್ವಾ, ಬಾ ಬಾ. ಆ ದೇವ್ರ ತಲೆ ಮ್ಯಾಗ ಹೂ ತಪ್ಪಿದ್ರು ನೀನ್ ದೇವಸ್ಥಾನಕ್ಕೆ ಬರೋದ್ ಮಾತ್ರ ತಪ್ಪಕ್ಕಿಲ್ಲ. ಆ ನರಸಿಂಹಸ್ವಾಮಿ ದಯ ಇದ್ರೆ ತಾನೆ ಅಜ್ಜಿ ಎಲ್ಲ. ನಿಜ ಕಣವ, ತಗ ಈ ಹೂನ ದೇವ್ರ ಮ್ಯಾಗ ಹಾಕ್ಬಿಡು. ಬರ್ತೀನಿ. ಹಂಗೆ ಬತ್ತಾ ಪೂಜಾರಪ್ಪ ಪ್ರಸಾದ ಕೊಡ್ತಾರೆ, ತಕ ಬಂದ್ಬಿಡು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ಅಸ್ತು. ಬಸವನಪುರದ ಗೌಡರ ಮಗನಿಗೆ ನಿನ್ನನ್ನು ನೋಡಕ್ ಹೇಳಿದ್ದೆ. ಏನಾದ್ರೂ ಸುದ್ದಿ ಬಂದೇನಮ್ಮ? ಇವತ್ ಬರ್ತಾರಂತೆ ಐನೋರೆ. ಹುಡುಗ ತುಂಬಾ ಸಭ್ಯ, ಒಳ್ಳೆ ಮನತನ, ಬಂದ್ರೆ ಒಪ್ಕೋಮ್ಮ. ಎಲ್ಲ ನಿಮ್ಮ ಆಶೀರ್ವಾದ. ಮಂಗಳವಾಗಲಿ. ಅಲ್ಲೇ 5 ವರ್ಷದಿಂದೆ ಜಾತ್ರೆಯಲ್ಲಿ ನೋಡಿದಾಗ ಅಂಚಿ ಕಡ್ಡಿ ತರ ಇದ್ದೆ, ಈಗ ನೋಡಿದ್ರೆ ಕಬ್ಬಿನ ಜಲ್ಲೆ ತರ ಈ ಪಾಟಿ ಬೆಳೆದು ಬಿಡಿದಿಲ್ಲ ತಾಯಿ. ಹೆಣ್ಮಕ್ಳು ಫಾರಂ ಕೋಳಿ ಇದ್ದಂಗೆ ಅಪ್ಪ. ಆಹಾ, ನನ್ ಮಗನೆ, ದಪ್ಪಗಿರೋರ್ ನೋಡಿದ್ರೆ ಬ್ರಾಯ್ಲರ್ ಕೋಳಿ ಅಂತೀಯ, ಸಣ್ಣಗಿರೋರ್ ನೋಡಿದ್ರೆ ನಾಟಿ ಕೋಳಿ ಅಂತೀಯ, ಹುಡುಗಿಯರ್ ನೋಡಿದ್ರೆ ಫಾರಂ ಕೋಳಿ ಅಂತೀಯ. ನಿನಗೆ ಕೋಳಿ ಫಾರಂ ಇಟ್ಕೊಂಡಿದ್ದೆ ತಪ್ಪಾಯ್ತು ಕಳ. ಅಜ್ಜಿ ಬೋ ಚೆನ್ನಾಗ್ ಕಾಣ್ತೀಯ ಕಣವ, ನಮ್ ಎಲ್ರಿಗೂ ತುಂಬಾ ಇಷ್ಟ ಆಗ್ಬಿಟ್ಟೆ. ನೀನ್ ಒಂದ್ ಮಾತ್ ಕೇಳ? ಕೇಳಿ. ಈ ಊರ್ ಮ್ಯಾಕಿರೋ ಕಳಂಕ ನಿನ್ ಮ್ಯಾಕಿಲ್ಲ ತಾನೆ? ಅಂದ್ರೆ ನಿನ್ ಶೀಲ ಉಳಿಸ್ಕೊಂಡಿದ್ಯಾ ತಾನೆ? ಧೈರ್ಯ ಯಾಕಮ್ಮ ಇರೋ ವಿಚಾರ ತಿಳ್ಕೊಳಕ್ಕೆ, ಒಂದ್ ಮೂಗ್ತಿ ತಗೊಂಡ್ರೆ ಬಂಗಾರದ ಇಲ್ಲೋ ಅಂತ ಉಜ್ಜಿ ನೋಡ್ಬೇಕಾಯ್ತದೆ. ಅಂದ್ರೆ ನಮ್ಮನ್ನೇನ್ ಮಾನ್ಗಡ್ ಜನ ಅನ್ಕೊಂಡ್ರೇನ್ರಿ? ನಂಬಿಕೆ ನಿಮ್ ಮೇಲೆ ಯಾಕ್ರಿ ಬಂದ್ರಿ? ನಿಮ್ ಮೇಲ್ ನಂಬಿಕೆ ಇದ್ಯಪ್ಪ, ನಿಮ್ ಮೂದಾಗಿದ್ದಾನಲ್ಲ ಮೀಸೆ ಬಸವ, ಅವನ್ ಮೇಲ್ ನಂಬಿಕೆ ಇಲ್ಲ ನಮ್ಗೆ. ಅವ್ನ್ ಕಂಡಿಟ್ ಹುಡುಗಿರ್ನ ಒಬ್ರು ಬಿಟ್ಟಿಲ್ಲ ಅಂತ ಆ ಸುತ್ತ ಹತ್ತೂರು ಟಾಮ್ ಟಾಮ್ ನೋಡ್ದ ಹೇಳ್ತೈತೆ. ಈ ಕಾರಣಕ್ಕೇನೆ ನಿಮ್ ಹಳ್ಳಿಲಿ ಯಾವ ಹುಡುಗಿರು ಮದ್ವೆ ಆಗಿಲ್ವಂತೆ? ನಮ್ಮೂರಿನ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ತೆಗಿಲ ಕೈನ, ನಿನಗ್ ತಾಕತ್ತಿದ್ರೆ ಈ ಊರ್ ಕೀರ್ತಿನ್ ಬೆಳಗವನಲ್ಲ ಅವನು ಹಲ್ಲು ಉದುರಿಸ್ಬಿಟ್ಟು ಬಾ, ಆಮೇಲೆ ತೋರ್ಸವಂತೆ ನಿನ್ ಗಂಡತನವಾ. ಏ ರಡಲ್ ಹೋಗವಾ, ತೂ ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಊರಿಗೆ ಬೇರೆ ದೊಡ್ಡ ಜನ ಅನ್ಸ್ಕೊಂಡಿದ್ರ, ಬಾಳ್ ನೋಡಿದ್ರು ಬಡ್ಕೋಬೇಕು. ಹಲ್ಕಟ್ಟ ನನ್ನ ಮಗನ್ನ ಕೊಂದು ಊರ್ ಗಂಟಿರೋ ಕಳಂಕನ ತೊಳೆಯೋದಿಕ್ಕೆ. ಬೇಡಪ್ಪ, ದುಷ್ಟನ್ ಕಂಡ್ರೆ ದೂರ ಇರುವಂತ ಗಾದೆನೆ ಇದೆ, ಊರಿನ ಉಸಾಬರಿ ನಮ್ಗೆ ಯಾಕೋ? ನಮ್ಗ್ಯಾಕೆ ನಮ್ಗ್ಯಾಕೆ ಅಂತ ಊರಿನ ಜನ ಎಲ್ಲ ಸುಮ್ನೆ ಇರೋದಕ್ಕೆ ಅವ್ನ್ ಗೂಳಿ ತರ ಕೊಬ್ಬಿರೋದು. ಯಾರ ಮಾತನು ಕೇಳಲ್ಲ, ಯಾವ ಪಂಚಾಯತಿಗೂ ಬಗ್ಗಲ್ಲ, ಅವ್ನ್ ನಡೆದಿದೆ ದಾರಿ ಮಾಡಿದ್ದೆ ಕೆಲಸ. ಹಂಗಾದ್ರೆ ಕೊಲೆ ಮಾಡ್ಬಿಟ್ಟು ಜೈಲ್ಗೆ ಹೋಯ್ತಿಲ್ಲ? ಈ ರೀತಿ ಬಂದ್ ಬಂದವರಿಂದ ಅವಮಾನ ಮಾಡಿಸ್ಕೊಂಡು ಹೇಳಿ ತರ ಬದುಕೋದಕ್ಕಿಂತ ಜೈಲ್ಗೆ ಹೋಗೋದೇ ವಾಸಿ. Thank you.
ಬಂದಿದ್ದೇನೆ? ಯಾಕೆ ಹಾಗೆ ಬಗಳ್ದೆ? ನಿಜ ಹೇಳು ಏನಾಯ್ತು ಅಂತ. ನಿಜ ಹೇಳಿಲ್ಲ ಅಂದ್ರೆ ಸುಟ್ಟ ಹಾಕ್ಬಿಡ್ತೀನಿ. ನೀನಾಗಿ ನನ್ ಮನ್ಸ ಹತ್ತಕ್ ಬಂದಿದ್ದೆ ತಾನೆ, ಅದ್ ಹಣ ಕೇಳಿದೆ ತಾನೆ, ಮತ್ತೆ ಯಾಕೆ ನಿನ್ ಗಂಡನ ಹತ್ರ ಸುಳ್ಳು ಬಗಳ್ದೆ? ಚಿತ್ರಂಗ ಕೇಳ್ದಲ್ಲ, ನಿನ್ ಹೆಂಡತಿ ಸೀತಾದೇವಿ ಅನ್ಕೊಂಡಿದ್ದಲ್ಲ, ಈಗೇನ್ ಬೊಗಳಿತು ಅಂತ ಕೇಳ್ದಲ್ಲ. ಗಂಡ ಹೆಂಡತಿಗೆ ಹೆದ್ರು ಗುಲಾಮ್ ಆಗಿದ್ರೆ ಸಾಲದು ಕಂಡ್ಲ? ಗಂಡ್ಸು ಗಂಡ್ಸಾಗಿರ್ಬೇಕು. ನನ್ ಮಕ್ಕಳ ಇದೇ ಕೊನೆ, ಇನ್ನೊಂದ್ ಸಾರಿ ಯಾವನಾದ್ರೂ ನನ್ ತಂಟೆಗ್ ಬಂದ್ರೆ ಒಬ್ಬೊಬ್ಬನ ಸುಟ್ಟ ಹಾಕ್ಬಿಡ್ತೇನೆ, ಏನು ಮಾಡಕ್ಕಾಗಲ್ಲ. ಮಾಡ್ಬಿಟ್ಟು ಮಾಡಬಾರ್ದು ತಪ್ಪನ್ ಮಾಡಿದ್ದಲ್ದೆ ಒಂದ್ ಹೆಣ್ಣ ನಡುವೇನಿಲ್ಲ ಅವಮಾನ ಮಾಡಿದ್ದು ತಪ್ಪಲ್ವೇ? ಮುದುಕೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಚೆನ್ನಾಗ್ ಅಡ್ದಿದ್ಯ ಅಂತ ಮರ್ಯಾದೆ ಕೊಟ್ಟಿದ್ದೀನಿ. ಬೋರ ನಿಂತೇನಿಲ್ಲ ಎನ್ಕ್ವೈರಿ. ನಂದೇನು ಯಜಮಾನ್ರೆ, ಆ ಮೊಸಳೆ ಮರ ಹೊಡೆದು ಕೊಟ್ಟಿದ್ನೆಲ್ಲ ಪ್ರೈ ಮಾಡ್ದ? ಅದೇನ ಬೆಳಗ್ಗೆ ಬೆಳಗ್ಗೆ ಮನೆ ಮುಳುಗೋದವ್ರ ಬಡ್ಕೊಂತಾ ಇದೀಯಾ? ಹೌದು ಯಜಮಾನ್ರೆ, ಮನೇನೆ ಮುಳುಗೋಯ್ತು. ಚಿಕ್ಕ ಹೆಂಡತಿ ನೇಣ ಹಾಕೊಂಡ್ಬಿಟ್ಟವಳೆ. ಅವಳು ಸತ್ರೆ ನಾನು ಏನ್ಲ ಮಾಡ್ಬೇಕು? ಅವಳು ಹೆಣಕ್ ಬೆಂಕಿ ಇಡ್ಬೇಕಾ? ಅದಲ್ಲ ಯಜಮಾನ್ರೆ, ಅವಳು ಸಾವಿಗೆ ನೀವೇ ಕಾರಣ ಅಂತ ಚಿಕ್ಕರಂಗ ಪೊಲೀಸ್ಗೆ ದೂರು ಕೊಡೋಕೆ ಹೋಗವನಂತೆ. ಸುಖಕ್ಕೆ ಆಸೆ ಪಡೋ ನನ್ನ ಮಕ್ಕಳಿಗೆ ಕಷ್ಟ ಎದುರ್ಸೋ ತಾಕತ್ತಿರ್ಬೇಕು, ಇಲ್ಲ ಅಂದ್ರೆ ಮೋರು ಮುಚ್ಕೊಂಡು ಮನೆಗೆ ಬಿದ್ದಿರ್ಬೇಕು ಅಲ್ವೇಲ್ಲ. ಎಲ್ಲ ದೀಪಕ, ಈಕೆ ಗಂಡ ನನ್ನ ಮೇಲೆ ಕಂಪ್ಲೇಂಟ್ ಕೂಡ ಪೊಲೀಸ್ ಸ್ಟೇಷನ್ ಹೋಗ್ಯಾನಂತೆ. ನ್ಯಾಯ ಕಾಲನೇ ಇಲ್ಲ ಕಣ್ಣ. ಅಲ್ಲ, ಬೇಲಿ ಹಾರ್ಕೊಂಡು ಮೈಯಾಕ್ ಬಂದ ಹಸುನ ಹೊಡೆದು ಹೊಡ್ಸಿದ್ ನನ್ ತಪ್ಪಿಲ್ಲ? ಇಲ್ಲ ಅಣ್ಣ. ಏಯ್ ನೀನೆಲ್ಲ ಅತ್ತೀಯ, ಬಾಯಲ್ಲೇನ್ ಇಟ್ಕೊಂಡಿದ್ಯಾ? ಏನು ಇಲ್ಲ ಅಣ್ಣ. ಮಗಳು ಮತ್ತೆ ನೀನ್ ಹೇಳಿದ್ದೆ ಎಲ್ರೂ ಇವನ್ ತರನೇ ಹೇಳ್ಬೇಕು. ಪೊಲೀಸ್ನವ್ರು ಬಂದಾಗ ಯಾರಾದ್ರೂ ಏನಾದ್ರೂ ಕಮಕ್ಕಿ ಮಕ್ಕ ಅಂದ್ರೆ ಅವಳ ತರನೇ ಕೊಂಬೆ ಕೊಂಬೆಗೆ ಒಬ್ಬೊಬ್ಬರು ನೇಣ ಹಾಕ್ಬಿಡ್ತೇನೆ. ಹುಷಾರ್, ಏನು ಮಾಡಕ್ಕಾಗಲ್ಲ.
ನನ್ನ ಹೆಂಡತಿ ಸಾವಿಗೆ ಇಲ್ಲೊಬ್ಬ ನನ್ನ ಮಗನೇ ಕಾರಣ ಸರ್. ನೀನೇ ದೊಡ್ಡ ರೌಡಿ ಅಂಗಿ ಊರಿಗೆ. ಏ ಕಾನ್ಸ್ಟೇಬಲ್, ಇವ್ನ ಹೇಳ್ಕೊಂಡು ಜೀವ್ ಹಾಕ್ರಿ. ಯಾಕೆ ಇನ್ಸ್ಪೆಕ್ಟ್ರ, ಏನ್ ಕೈ ತುಂಬಾ ಲಂಚ ಕೊಟ್ನ? ಇವಳಿಗೂ ನನಗೂ ಸಂಬಂಧ ಆಯ್ತು, ಆ ವಿಷಯ ಇವನಿಗೆ ಗೊತ್ತಾಯ್ತು, ಅದಕ್ಕೆ ಅವಳು ನೇಣ ಹಾಕೊಂಡು ಸತ್ತಿದ್ದಾಳೆ ಅಂತ ತಾನೇ ಇವನ್ ಕಂಪ್ಲೇಂಟ್. ಹೌದು ಇನ್ಸ್ಪೆಕ್ಟ್ರೆ, ಇವನ್ ಹೆಂಡತಿ ನೋಡಕ್ ಚೆನ್ನಾಗಿದ್ಲು, ಇವನ್ಗೆ ಅವಳ ಮೇಲೆ ಅನುಮಾನ ಇತ್ತು, ಅದಕ್ಕೆ ದಿನಾ ರಾತ್ರಿ ಕುಡಿದು ಬಂದು ಅವಳು ದಾನ ಕೊಡದ ಹೊಡಿತಾ ಇದ್ದ. ಇವನ್ ಹಿಂಸೆ ತಳ್ಳಾರ್ದೆ ಅವಳು ನೇಣ ಹಾಕೊಂಡು ಸತ್ತೋದ್ಲು. ಇಲ್ಲ ಸರ್, ಇವನ್ ಮಾತು ನಂಬೇಡಿ ಸರ್, ಇವನು ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳು ಸರ್. ನನ್ನ ಹೆಂಡತಿ ಸಾವಿಗೆ ಇವನೇ ಸರ್ ಕಾರಣ, ಬೇಕಾದ್ರೆ ಊರ್ನವ್ರನ್ನೆಲ್ಲ ಕೇಳಿ ಸರ್. ಅದಪ್ಪ ಅಪ್ಪನ ಹುಟ್ಟಿದ ಮಾತು ಅಂದ್ರೆ ಕೇಳಿ ಇನ್ಸ್ಪೆಕ್ಟರ್, ಕೇಳಿ ಊರ್ನವ್ರನ್ನೆಲ್ಲರನ್ನು ಕೇಳಿ, ಸತ್ಯ ಏನು ಅಂತ ಹೊರಗ್ ಬರುತ್ತೆ. ಅವಳು ಸಾವು ಕಾರಣ ಯಾರು? ಅವಳು ಸಾವು ಕಾರಣ ಯಾರಯ್ಯ? ಅವಳು ಸಾವಿಗೆ ಈ ಚಿಕ್ಕರಂಗನ ಕಾರಣ. ನನ್ನ ಮಗನೇ ಮುಂದೆ ಸುಳ್ಳು ಮಾಡಿ ಮುಂದೆ ಮುಂದೆ.